ಈಶ್ವರಪ್ಪ ಅವರಿಗೂ ವಿವಾದಗಳಿಗೂ ಹತ್ತಿರದ ನಂಟು ಇದ್ದೇ ಇದೆ. ಅವರು ಏನೇ ಮಾತನಾಡಿದ್ರು ಕೂಡ ಅಲ್ಲೊಂದು ವಿವಾದ ಆಗಿಬಿಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ದೇಶ ವಿಭಜನೆ ಹೇಳಿಕೆ ಕೊಟ್ಟ ಡಿ ಕೆ ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ತರಬೇಕು ಅಂತ ಹೇಳಿದ್ದು ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಜಟಾಪಟಿಗೆ ಕಾರಣ ಆಗಿದೆ. ಇದು ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದರೆ, ಈಶ್ವರಪ್ಪ ಅವರ ಬೆನ್ನಿಗೆ ಬಿಜೆಪಿ ನಾಯಕರೇನೋ ನಿಂತಿದ್ದಾರೆ ನಿಜ, ಆದರೆ ಇದರ ಮಧ್ಯೆ ತಮ್ಮನ ಬೆನ್ನಿಗೆ ನಿಂತಿರುವ ಡಿ ಕೆ ಶಿವಕುಮಾರ್ ಸೆಟಲ್ಮೆಂಟ್ನ ಮಾತನ್ನು ಕೂಡ ಆಡಿದ್ದಾರೆ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿ ಕೆ ಸುರೇಶ್ ವಿನಯ್ ಕುಲಕರ್ಣಿ ಅವರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ, ಸಿದ್ರಾಗಿದ್ದೀರಿ, ಯಾವ ಗುಂಡಿಕ್ತಿರೋ ಕೊಲ್ತಿರೋ ಕೊಲ್ಲಿಸ್ತಿರೋ ನೋಡೋಣ. ಒಂದು ನೋಟಿಸ್ ಬಂದಿರೋದು ಹೌದು, ಈ ರೀತಿ 100 ನೋಟಿಸ್ ಬಂದರೂ ಕೂಡ FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಡಿ ಕೆ ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ, ಅದು ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಡಿ ಕೆ ಸುರೇಶ್ ಹಾಗೂ ವಿನಯ್ ಕುಲಕರ್ಣಿಯನ್ನ ಗುಂಡಿಕ್ಕಿ ಕೊಲ್ಲಿ ಎಂದಿದ್ದ ಈಶ್ವರಪ್ಪ ಹೇಳಿಕೆ ವಿವಾದ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ನಿನ್ನೆ ಈಶ್ವರಪ್ಪ ಹೇಳಿಕೆಗೆ ಏನನ್ನೂ ಪ್ರತಿಕ್ರಿಯೆ ನೀಡದೆ ಸುಮ್ಮನಿದ್ದ ಡಿ ಕೆ ಸುರೇಶ್ ಇಂದು ತಿರುಗೇಟು ಕೊಟ್ಟಿದ್ದಾರೆ. ನಾನೇ ಸಮಯ ಕೊಡ್ತೀನಿ, ಇನ್ನೊಂದು ವಾರದಲ್ಲಿ ಯಾವಾಗ ಅಂತ ಹೇಳ್ತೀನಿ, ನಾನೇ ಅವರ ಮನೆಗೆ ಹೋಗ್ತೀನಿ, ಅವರೇ ನನ್ನನ್ನ ಗುಂಡಿಕ್ಕಿ ಕೊಲ್ಲಲಿ ಅಂತ ಸವಾಲ್ ಹಾಕಿದ್ದಾರೆ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿ ಕೆ ಸುರೇಶ್ ಮತ್ತು ವಿನಯ್ ಕುಲಕರ್ಣಿ, ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ ಇಷ್ಟಪಡ್ತೇನೆ, ಡಿ ಕೆ ಸುರೇಶ್ ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ ಅವರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು? ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸಿಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂತ. ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಕ್ಕೆ ಹೋಯ್ತೀರಿ? ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ ಸಮಯ ಅತಿ ಶೀಘ್ರದಲ್ಲೇ, ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಿದ್ರಾಗಿದ್ದೀರಿ, ಯಾವ ಗುಂಡಿಕ್ತಿರೋ ಕೊಲ್ತಿರೋ ಕೊಲ್ಲಿಸ್ತಿರೋ ನೋಡೋಣ. ಗುಂಡಿಕ್ಕಿ ಕೊಲ್ಲಿ ಹೇಳಿಕೆ ಈಶ್ವರಪ್ಪಗೆ ಸಂಕಷ್ಟ. ದಾವಣಗೆರೆ ಪೊಲೀಸ್ನಿಂದ ಈಶ್ವರಪ್ಪಗೆ ನೋಟಿಸ್. ಡಿ ಕೆ ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಎಂದು ಹೇಳಿಕೆ ನೀಡಿದ್ದ ಈಶ್ವರಪ್ಪ ವಿರುದ್ಧ ದಾವಣಗೆರೆ ಬಡಾವಣೆಯ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬಡಾವಣೆ ಠಾಣೆಯ ಪೊಲೀಸರು ಬೆಳಗ್ಗೆಯೇ ಶಿವಮೊಗ್ಗದ ಈಶ್ವರಪ್ಪ ಮನೆಗೆ ಆಗಮಿಸಿ ವಿಚಾರಣೆಗೆ ಬರುವಂತೆ ನೋಟಿಸ್ ಸಹ ಕೊಟ್ಟಿದ್ದಾರೆ. February 15 ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಖುದ್ದು ಈಶ್ವರಪ್ಪನವರೇ ನೋಟಿಸ್ ಸ್ವೀಕರಿಸಿದ್ದಾರೆ. ಯಶವಂತಪುರದಲ್ಲೂ ಈಶ್ವರಪ್ಪ ವಿರುದ್ಧ ದೂರು ದಾಖಲಾಗಿದೆ. ನೂರು ನೋಟಿಸ್ ಬಂದರೂ ನಾನು ಹೆದರಲ್ಲ. ಕಾಂಗ್ರೆಸ್ ನಾಯಕರಿಗೆ ಈಶ್ವರಪ್ಪ ಸವಾಲು. ಪೊಲೀಸರು ನೋಟಿಸ್ ಕೊಡ್ತಾ ಇದ್ದಂತೆ ಅಲರ್ಟ್ ಆದ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ನನಗೆ ನೋಟಿಸ್ ಬಂದಿರೋದು ನಿಜ, ಇಂತಹ 100 ನೋಟಿಸ್ಗಳು ಬಂದರೂ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಕಾಂಗ್ರೆಸ್ಗೆ ಸವಾಲ್ ಹಾಕಿದ್ದಾರೆ. ಜೊತೆಗೆ ದೇಶ ವಿಭಜನೆಯ ಧ್ವನಿ ಎತ್ತಿದವರಿಗೆ ಮೊದಲು ನೋಟಿಸ್ ಕೊಡಲಿ ಅಂತ ವಾಗ್ದಾಳಿ ಮಾಡಿದ್ದಾರೆ. ದಾವಣಗೆರೆಯಿಂದ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು, ನನಗೆ FIR ಹಾಕಿರೋದು ಹೌದು. ನನಗಿಂತ 100 FIR ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ, ಹಿಂದುತ್ವದ ಬಗ್ಗೆ ಈ ರೀತಿ 100 ಸಿದ್ಧಾಂತಗಳು ಹಾಕಿದ್ರು ನೋಟಿಸ್ ಬಂದರೂ ಕೂಡ FIR ಹಾಕಿದ್ರು ಕೂಡ ನಾನು ಹೆದರಲ್ಲ. ಸಿದ್ದರಾಮಯ್ಯ ಹಿಂಗೆ 10,000 ರೂಪಾಯಿ ಹೇಳಿರೋ ಪ್ರಕಾರ ಅಥವಾ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಂದಂಗೆ ಒಂದಿನ ಕೂಡ ನಾನು ಜೈಲಿಗೆ ಹೋಗಿಲ್ಲ. ಎಲ್ಲ ಕೇಸಲ್ಲೂ ಕೂಡ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸುರೇಶ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂದಿಲ್ಲ, ಹೇಳಿಕೆ ಸಮರ್ಥಿಸಿಕೊಂಡ ಈಶ್ವರಪ್ಪ. ನಾನೇ ನಿಮ್ಮ ಮುಂದೆ ಬಂದು ನಿಲ್ತೇನೆ, ನನ್ನನ್ನ ಕೊಂದು ಬಿಡಿ ಎಂಬ ಡಿ ಕೆ ಸುರೇಶ್ ಹೇಳಿಕೆಗೆ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಡಿ ಕೆ ಸುರೇಶ್ಗೆ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿಲ್ಲ, ದೇಶ ದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂದಿದ್ದೀನಿ ಅಷ್ಟೇ ಅಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ನಿಮ್ಮನ್ನ ಗುಂಡಿಟ್ಟು ಕೊಲ್ಲಬೇಕು ಅನ್ನಂತ ಮಾತು ನಾನೆಲ್ಲೂ ಹೇಳಿಲ್ಲ, ಹೇಳುದೂ ಇಲ್ಲ. ಆದರೆ ನಿಮ್ಮಂತೆ ರಾಷ್ಟ್ರ ವಿಭಜನೆ ಮಾಡಂಥ ಹೇಳಿಕೆ ಕೊಡಂಥ ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನಂಥ ಕಾನೂನು ತಗೊಂಬನ್ನಿ ಅಂತ ಪ್ರಾರ್ಥನೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ನಾನು ಮಾಡಿರೋದು ಹೌದು. ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ.
ಬಿಡಿ ಇನ್ನೇನು ಭಾಷೆ ಕೊಡ್ತೀವಿ. ಇದೇ ವೇಳೆ ಸಿದ್ದರಾಮಯ್ಯ ಈಶ್ವರಪ್ಪ ಹೇಳಿಕೆ ಬಗ್ಗೆ ಆರ್ಎಸ್ಎಸ್ ಕಲಿಸೋದು ಇದೇನಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಈಶ್ವರಪ್ಪ ತಿರುಗೇಟು ನೀಡಿದ್ದು ಆರ್ಎಸ್ಎಸ್ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅಂದಿದ್ದಾರೆ. ನನಗೆ ಆರ್ಎಸ್ಎಸ್ ಟ್ರೈನಿಂಗ್ ಆಗಿದೆ ಅಂತಾರೆ ಯಾರು? ಕರಿ ಕಡಿ ಕರಿ ಬಡಿ ಇದಿಲ್ಲ ಈ ರೀತಿ ಒಬ್ರಿಗೊಬ್ರು ಮತ್ತೆ ಆರ್ ಎಸ್ ಎಸ್ ಮಧ್ಯೆ ತಂದಿದ್ದಾರೆ. ಆರ್ ಎಸ್ ಎಸ್ ಇವರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಡಿ ಕೆ ಸುರೇಶ್ರದ್ದು ಗುಂಡಿಗೆ ಹೆದರುವ ಬ್ಲಡ್ ಅಲ್ಲ. ಈಶ್ವರಪ್ಪಗೆ ಸೆಟಲ್ಮೆಂಟ್ ಆಗಿದೆ ಎಂದ ಡಿ ಕೆ ಶಿ. ಸಹೋದರನನ್ನ ಗುಂಡಿಕ್ಕಿ ಕೊಲ್ಲಿ ಹೇಳಿಕೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಡಿ ಕೆ ಸುರೇಶ್ರದ್ದು ಗುಂಡಿಗೆ ಹೆದರುವ ಬ್ಲಡ್ ಅಲ್ಲ. ಈಶ್ವರಪ್ಪ ಅವರಿಗೆ ಒಂದು ರೌಂಡ್ ಸೆಟಲ್ಮೆಂಟ್ ಆಗಿದೆ, ಈಗ ಈಶ್ವರಪ್ಪ ಎಲ್ಲಿದ್ದಾರೆ ಗೊತ್ತಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಈಶ್ವರಪ್ಪ ಒಂದು ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವ್ನು ಸೆಟಲ್ಮೆಂಟ್ ಒಂದ್ ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ ಕೆ ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಈಶ್ವರಪ್ಪ ಮಾತಾಡಲ್ಲಪ್ಪ ನಾನು ಸುಮ್ಮನೆ. ನೀವು ಈಶ್ವರಪ್ಪ ಅವ್ರು ಹಿಂಗೆ ಹೇಳಿದ್ರು, ಆ ಈಶ್ವರಪ್ಪ ಹಿಂಗೆ ಹೇಳ್ದ, ವಿಜಯೇಂದ್ರ ಹಿಂಗೆ ಹೇಳಿದ್ರು, ಇದನ್ನೇನ ಇದೇ ಅವ್ರು ಹೇಳಿದ್ರೆ ಹೇಳ್ತಾರೆ. ಕಾನೂನು ಏನ್ ಮಾಡ್ಬೇಕು ಅದು ಮಾಡ್ತದೆ. ಇನ್ನು ಈಶ್ವರಪ್ಪ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನಾನು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಆಗುವರೆ ಮರಿಬೇಡಿ, ನನ್ನ ಮೈನಲ್ಲೂ ಅಂಬೇಡ್ಕರ್ ಅವರ ರಕ್ತ ಹರಿತಾ ಇದೆ. ಈಶ್ವರಪ್ಪ ಹೇಳಿಕೆ ಬಗ್ಗೆ ನಿನ್ನೆಯವರೆಗೂ ಸುಮ್ಮನಿದ್ದ ಬಿಜೆಪಿ ನಾಯಕರು ಇವತ್ತು ಈಶ್ವರಪ್ಪ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಈಶ್ವರಪ್ಪನವರು ಯಾರು ದೇಶ ದ್ರೋಹದ ಕೆಲಸವನ್ನ ಮಾಡ್ತಾರೆ ಅವರಿಗೆ ಗುಂಡಿಕ್ಕು ಅಂತ ಕಾನೂನನ್ನ ತರಬೇಕು ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕೊಡೀರಿ ಅಥವಾ ಇನ್ನೊಬ್ಬರು ಕೊಡೀರಿ, ಸುರೇಶ್ ಕೊಡೀರಿ ಅಂತ ಎಲ್ಲೂ ಹೇಳಿದ್ದ ನಾನು ನೋಡಿಲ್ಲ. ಎಫ್ಐಆರ್ ಹಾಕಿದ್ರೆ ಕಾನೂನು ಚೌಕಟ್ಟಲ್ಲಿ ಏನ್ ಬೇಕು ಅದನ್ನ ಎದುರಿಸ್ತಾರೆ. ತಪ್ಪು ಕಲ್ಪನೆ ಮಾಡಿಕೊಂಡು ಈ ರೀತಿ ಎಲ್ಲ ಅಪಾರ್ಥ ಮಾಡಿಕೊಂಡು ಅವ್ರ ಮೇಲೆ ಎಫ್ಐಆರ್ ಹಾಕಿರೋದು ಸರಿಯಲ್ಲ. ಸೊ ಅದನ್ನ ಕಾನೂನು ಚೌಕಟ್ಟಲ್ಲಿ ಏನ್ ಬೇಕು ಅದನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಗುಂಡಿನ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಸುರೇಶ್ ಬೆನ್ನಿಗೆ ನಿಂತ್ರೆ ನಿನ್ನೆ ಸೈಲೆಂಟ್ ಆಗಿದ್ದ ಬಿಜೆಪಿ ನಾಯಕರು ಈಶ್ವರಪ್ಪ ಬೆನ್ನಿಗೆ ನಿಂತಿದ್ದಾರೆ. ಈ ನಡುವೆ ಈಶ್ವರಪ್ಪನಿಗೆ ತಮ್ಮ ಹೇಳಿಕೆಯಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಬೇಕಾದ ಪರಿಸ್ಥಿತಿಯೂ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ 40% ಕಮಿಷನ್ ಮುಳುವಾಗಿತ್ತು. ಈಗ ತಾನು ಮಾಡಿದ್ದ ಆರೋಪವೇ ಕಾಂಗ್ರೆಸ್ಗೆ ತಿರುಗುಬಾಣವಾಗಿದೆ. ಗುತ್ತಿಗೆದಾರರು ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಕಮಿಷನ್ ಬಾಂಬ್ ಅನ್ನ ಎಸೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಮಿಷನ್ ಅಸ್ತ್ರ. ಅಂದು ಬಿಜೆಪಿಗೆ ಪೆಟ್ಟು, ಇಂದು ಕೈಗೂ ಹೊಡೆತ. ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರಕ್ಕೆ ಹೊಡೆತ ಕೊಟ್ಟಿದ್ದು ಕಮಿಷನ್ ಅಸ್ತ್ರ. ಬೊಮ್ಮಾಯಿ ನೇತೃತ್ವದ ಸರ್ಕಾರವಿದ್ದಾಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ 40% ಕಮಿಷನ್ ಆರೋಪವನ್ನ ಮಾಡಿದ್ರು. ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಅಂದಿನ ವಿಪಕ್ಷ ಕಾಂಗ್ರೆಸ್ ಪೇ ಸಿಎಂ ಅಭಿಯಾನ ಮಾಡಿತ್ತು. ಇದು ಕಾಂಗ್ರೆಸ್ನ ಗೆಲುವಿಗೂ ಸಹಕಾರಿ ಆಗಿತ್ತು. ಈಗ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧವೂ ಅದೇ ಕೆಂಪಣ್ಣ ಆ್ಯಂಡ್ ಟೀಮ್ ಕಮಿಷನ್ ಬಾಂಬ್ ಎಸೆದಿದ್ದಾರೆ. ಕಾಮಗಾರಿಗಳಿಗೆ ಸರ್ಕಾರ 40% ಕಮಿಷನ್ ಕೇಳ್ತಿದೆ ಅಂತ ಆರೋಪಿಸಿದ್ದಾರೆ. ಈಗ ಇದೇ ಕಮಿಷನ್ ಅಸ್ತ್ರ ಬಿಜೆಪಿಯ ಕೈಗೆ ಸಿಕ್ಕಿದೆ. ಸೋಮವಾರದಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದೆ. ಈ ಬಾರಿಯ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನು ಕಟ್ಟಿಹಾಕೋಕೆ ಬಿಜೆಪಿಗೆ 40% ಕಮಿಷನ್ ಅಸ್ತ್ರ ಸಿಕ್ಕಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸರ್ಕಾರ 70% ಕಮಿಷನ್ ಸರ್ಕಾರ ಅಂದಿದ್ದಾರೆ. ಅಲ್ಲದೆ ಸಿಎಂ ರಾಜೀನಾಮೆಗೂ ಒತ್ತಾಯಿಸಿದ್ದಾರೆ. ಕಾಂಟ್ರಾಕ್ಟರ್ಗಳನ್ನ ಸುಲಿಗೆ ಮಾಡ್ತಾ ಇದ್ದಾರೆ, ಬಿಲ್ ಕೊಡೋದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಯಾರು ಹಣ ಕೊಡ್ತಾರೆ, 40% ಹಣವನ್ನ ಯಾರು ಮೊದಲು ಕೊಡ್ತಾರೆ ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದು 8 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಕಮಿಷನ್ ಲೂಟಿಕೋರರ ದಂಧೆ ಆಗೋಗ್ಬಿಟ್ಟಿದೆ. ಈ ಸರ್ಕಾರ, ಈ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಒಂದೇ ಒಂದು ನಿಮಿಷನೂ ಮುಂದುವರಿಯುವಂತ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ಈ ಹಿಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಕಮಿಷನ್ ತನಿಖೆ ನಡೆಸೋದಾಗಿ ಸಿಎಂ ಹೇಳಿದ್ರು. ಇದಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವನ್ನು ರಚಿಸಿದ್ದಾರೆ.
ಈಗ ಕಾಂಗ್ರೆಸ್ ವಿರುದ್ಧವೇ ದೂರು ಕೇಳಿಬಂದಿದೆ. ನಿನ್ನೆ ಎಸ್ಐ ಬಗ್ಗೆ ಮಾತನಾಡಿದ ಸಿಎಂ, ಕಮಿಷನ್ ಬಗ್ಗೆ ಸಾಕ್ಷಿಗಳಿದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಗಕ್ಕೆ ಕೊಡಲಿ ಅಂತ ಹೇಳಿದರು. ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಅವರ ಅವ್ರೇನು ಹೇಳಿದ್ರು ಅಧಿಕಾರಿಗಳು ಕೇಳ್ತಾವ್ರೆ. ಈಗ ಯಾರು ಅಧಿಕಾರಿಗಳು ಕೇಳ್ತಾರೆ? ಕಂಪ್ಲೇಂಟ್ ಕೊಡಿ. ಒಂದ್ ಕಡೆ ಅನುದಾನ ತಾರತಮ್ಯ ವಿಚಾರದಲ್ಲಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದ ಕಾಂಗ್ರೆಸ್ಗೆ ಈಗ ಕಮಿಷನ್ ಬಾಂಬ್ ಸಂಕಷ್ಟಕ್ಕೆ ಈಡು ಮಾಡಿದೆ. ಸೋಮವಾರದಿಂದ ಶುರುವಾಗುವ ಅಧಿವೇಶನದಲ್ಲೂ ಬಿಜೆಪಿ ಪಡೆ ಹೋರಾಟ ಮಾಡೋಕೆ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 17ನೇ ಲೋಕಸಭಾ ಅಧಿವೇಶನ ರಾಮನ ಉಪದೇಶದೊಂದಿಗೆ ಅಂತ್ಯವಾಗಿದೆ. ಇಂದಿನ ಕಲಾಪದಲ್ಲಿ ರಾಮನ ಸ್ಮರಣೆ ಬಹಳ ಜೋರಾಗಿತ್ತು. ಮೋದಿ ಈ 5 ವರ್ಷ ಅವಧಿಯ ಸಾಧನೆ ಸವಾಲುಗಳನ್ನು ಕೂಡ ಮೆಲುಕು ಹಾಕಿದರು. ಓವೈಸಿ ಕೂಡ ರಾಮನಿಗೆ ಬಹುಪರಾಕ್ ಹೇಳಿತು. ಸಂಸತ್ ಅಧಿವೇಶನದ ಕಡೇ ದಿನ ರಾಮನಾಮ ಜಪ. ಸಬ್ಕಾ ಸಾಥ್ ಸಂಕಲ್ಪಕ್ಕೆ ರಾಮ ಮಂದಿರವೇ ಸಾಕ್ಷಿ. 17ನೇ ಲೋಕಸಭೆಯ ಕಡೆಯ ಅಧಿವೇಶನ ಇಂದಿಗೆ ಮುಕ್ತಾಯವಾಗಿದೆ. ಅಧಿವೇಶನದ ಕಡೆಯ ದಿನ ಲೋಕಸಭೆಯಲ್ಲಿ ಶ್ರೀರಾಮ ಹಾಗೂ ರಾಮ ಮಂದಿರದ ಪ್ರಸ್ತಾಪವಾಗಿದೆ. ಸಂಸತ್ ಉದ್ದೇಶಿಸಿ ಕೊನೆಯ ಭಾಷಣ ಮಾಡಿದ ಪ್ರಧಾನಿ ಮೋದಿ ರಾಮ ಮಂದಿರ ಕುರಿತು ಮಾತನಾಡಿದ್ರು. ರಾಮ ಮಂದಿರ ನಿರ್ಮಾಣ ಸಬ್ಕಾ ಸಾಥ್ ಸಂಕಲ್ಪಕ್ಕೆ ಉದಾಹರಣೆ ಅಂತ ಹೇಳಿದ್ರು. ರಾಮ ಮಂದಿರ್ ಕೋ ಲೇಕರ್ ಕೆ ಈ ಸದನ್ ನೆ ಜೋ ಪ್ರಸ್ತಾವ ಪಾರಿತ್ ವೆ ದೇಶ್ ಕಿ ಭಾವಿ ಪೀಳಿ ಕೋ ಇಸ್ ದೇಶ್ ಕೆ ಮೂಲ್ಯೋ ಪರ್ ಫಾರ್ವರ್ಡ್ ಕರ್ನೆ ಕಿ ಸಂವಿಧಾನಿಕ ಶಕ್ತಿ ದೇಗಾ. ಯೆ ಸಹಿ ಹೈ ಕಿ ಹರ್ ಕಿಸಿ ಮೇ ಯೆ ಸಾಮರ್ಥ್ಯ ನಹೀ ಹೋತಾ ಹೈ ಕಿ ಐಸಿ ಚೀಜೋ ಮೇ ತೋ ಕೋಯಿ ಹಿಮ್ಮತ್ ದಿಖಾತೆ ಹೈ ಕುಛ ಲೋಗ ಮೈದಾನ ಛೋಡ್ ಕೆ ಭಾಗ ಜಾತೆ ಹೈ ಲೇಕಿನ್ ಫಿರ್ ಭಿ ಭವಿಷ್ಯ ಕೆ ರೆಕಾರ್ಡ್ ಕೋ ದೇಖೇಂಗೇ ತೋ ಆಜ್ ಜೋ ವ್ಯಾಖ್ಯಾನ ಹುಯೇ ಹೈ ಜೋ ಬಾತೆ ರಖಿ ಗಯಿ ಹೈ ಉಸ್ಮೇ ಸಂವೇದನಾ ಭಿ ಹೈ ಸಂಕಲ್ಪ ಭಿ ಸಹಾನುಭೂತಿ ಭಿ ಔರ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆ ಮಂತ್ರ ಕೋ ಆಗೇ ಬಢೇನೆ ಕಾ ಉಸ್ಮೇ ತತ್ವ. ಇನ್ನು ಇದಕ್ಕೂ ಮೊದಲು ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ 2ನೇ ಅವಧಿಯಲ್ಲಿ ಸರ್ಕಾರ ಎದುರಿಸಿದ ಸವಾಲುಗಳು, ಕೊರೋನಾ ಕಾಲಘಟ್ಟದಲ್ಲಿ ಎದುರಿಸಿದ ಸಮಸ್ಯೆಗಳು, ಕೈಗೊಂಡ ಕಾರ್ಯಗಳು, ಯೋಜನೆಗಳ ಬಗ್ಗೆ ಮಾತನಾಡಿದ್ರು. ಬಳಿಕ ಮುಂದಿನ ಲೋಕಸಭಾ ಚುನಾವಣೆಗೂ ಇಲ್ಲಿಂದಲೇ ಶಂಕನಾದ ಮೊಳಗಿಸಿದ್ರು. ಆನೆ ವಾಲೆ 25 ವರ್ಷ ಹಮಾರೆ ದೇಶ ಕೆ ಲಿಯೆ ಬಹುತ್ ಮಹತ್ವ ರಾಜನೀತಿ ಕಿ ಗಹಮಾಗಹಮಿ ಅಪ್ನಿ ಜಗಹ ಪೆ ಹೈ. ರಾಜನೀತಿ ಕ್ಷೇತ್ರ ಕೆ ಲೋಗೋ ಕಿ ಅಪ್ನಿ ಆಶಾ ಆಕಾಂಕ್ಷಾ ಅಪ್ನಿ ಜಗಹ ಪೆ ಹೈ ಲೇಕಿನ್ ದೇಶ ಕಿ ಅಪೇಕ್ಷಾ ದೇಶ ಕಿ ಆಕಾಂಕ್ಷಾ ದೇಶ ಕಾ ಸಪ್ನಾ ದೇಶ ಕಾ ಸಂಕಲ್ಪ ಯೆ ಬನ್ ಚುಕಾ ಹೈ. 25 ಸಾಲ ವೋ ಹೈ ಜೋ ದೇಶ ಇಚ್ಛಿತ ಪರಿಣಾಮ ಪ್ರಾಪ್ತ ಕರ್ಕೆ ರಹೇಗಾ. ಇನ್ನು ಪ್ರಧಾನಿ ಮೋದಿ ಮಾತಿಗೂ ಮೊದಲು ಸಂಸತ್ನಲ್ಲಿ ರಾಮ ಮಂದಿರ ನಿರ್ಮಾಣದ ಚರ್ಚೆ ನಡೆಯಿತು. ಹಿರಿಯ ಬಿಜೆಪಿ ನಾಯಕ ಸತ್ಯಪಾಲ ಸಿಂಗ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ರಾಮನು ಭಾರತದ ಸಾಂಸ್ಕೃತಿಕ ಪ್ರತೀಕ, ರಾಮ ಏಕ ಭಾರತ ಶ್ರೇಷ್ಠ ಭಾರತದ ಪ್ರತೀಕ ಅಂತ ಹೇಳಿದ್ರು. ಇನ್ನು ಮಾಜಿ ಪ್ರಧಾನಿ ರಾಜ್ಯಸಭಾ ಸಂಸದ HD ದೇವೇಗೌಡರು ಕೂಡ ರಾಮನ ಗುಣಗಾನ ಮಾಡಿದ್ರು. ರಾಮ ಮಂದಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕ್ಷಣಗಳನ್ನು ಸ್ಮರಿಸಿದ್ರು. I and my wife both attended the consecration of the Lord Rama temple in Ayodhya. It was a great moment of personal joy and devotion for me, like it was to millions of Indians. Lord Rama is a symbol of righteousness. It was Gandhiji who made Lord Rama a symbol of a great virtues of our nation. ರಾಮನನ್ನ ಗೌರವಿಸ್ತೇನೆ, ಗೋಡ್ಸೆಯನ್ನ ದ್ವೇಷಿಸ್ತೀನಿ. ಇನ್ನು ರಾಮ ಮಂದಿರ ವಿಚಾರವಾಗಿ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಕೂಡ ಸಂಸತ್ ಅಧಿವೇಶನದಲ್ಲಿ ಮಾತನಾಡಿದ್ರು. ನಾನು ಶ್ರೀರಾಮನನ್ನ ಗೌರವಿಸ್ತೀನಿ, ಆದ್ರೆ ಹೇರಾಮ್ ಎಂದು ಗಾಂಧೀಜಿಯನ್ನ ಕೊಂದ ಗೋಡ್ಸೆಯನ್ನ ದ್ವೇಷಿಸ್ತೀನಿ ಅಂತ ಹೇಳಿದ್ರು. ಈ ವೇಳೆ ನರೇಂದ್ರ ಮೋದಿ ಭಾರತದ ಪ್ರಧಾನಿಯೋ ಅಥವಾ ಒಂದು ಧರ್ಮದ ಪ್ರಧಾನಿಯ ಅಂತಲೂ ಪ್ರಶ್ನಿಸಿದ್ರು. ಕ್ಯಾ ಮೋದಿ ಸರ್ಕಾರ ಏಕ್ ಸಮುದಾಯ ಏಕ್ ಮಜಹಬ್ ಕಿ ಸರ್ಕಾರ ಹೈ ಯಾ ಪೂರೆ ದೇಶ ಕೆ ಮಜಾಹಿಬ್ ಕೋ ಮಾನ್ಯ ವಾಲೋ ಕಿ ಸರ್ಕಾರ ಹೈ ಜಿಸ್ಕೋ ನಹೀ ಮಾನ್ತೆ ಉನ್ಕಿ ಸರ್ಕಾರ ಹೈ ಹಮ್ಕೋ ಬತಾ ದಿ. ಕ್ಯಾ ಮೋದಿ ಸರ್ಕಾರ ಸಿರ್ಫ್ ಏಕ್ ಫಿಕರ್ ಔರ್ ನಜರಿಯಾ ಹಿಂದುತ್ವ ಕಿ ಸರ್ಕಾರ ಹೈ ಸರ್? ಕ್ಯಾ ಮೈ ಬಾಬರ್ ಕಾ ಸ್ಪೋಕ್ಸ್ ಪರ್ಸನ್ ಹೂ? ಕ್ಯಾ ಮೈ ಜಿನಾ ಕಾ ಸ್ಪೋಕ್ಸ್ ಪರ್ಸನ್ ಹೂ? ಕ್ಯಾ ಮೈ ಔರಂಗಜೇಬ್ ಕಾ ಸ್ಪೋಕ್ಸ್ ಪರ್ಸನ್ ಹೂ? ಅಚ್ಛಾ ಬಲ್ಕೆ ಮೈ ತೋ ಮರ್ಯಾದಾ ಪುರುಷೋತ್ತಮ ರಾಮ್ ಕಿ ಇಜ್ಜತ್ ಕರ್ತಾ ಹೂ, ಮಗರ್ ಮೈ ನಾಥೂರಾಮ್ ಗೋಡ್ಸೆ ಸೆ ನಫರತ್ ಕರ್ತಾ ಹೂ. ಲೋಕಸಭಾ ಚುನಾವಣೆಗೂ ಮುನ್ನವೇ ಸಿಎಎ ಜಾರಿ.
ಇನ್ನು ಲೋಕಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಲಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಸಿಎ ದೇಶ ಕಾ ಕಾನೂನ್ ಹೇ ಇಸ್ಕಾ ನೋಟಿಫಿಕೇಶನ್ ನಿಶ್ಚಿತ ರೂಪ ಸೇ ಹೋ ಜಾಯೆಗಾ ಔರ್ ಪಹಲೆ ಹೀ ಹೋಗಾ ಚುನಾವ್ ಕೆ ಪಹಲೆ ಹೀ ಸಿಎ ಕೋ ಅಮಲ್ ಮೇ ಆನಾ ಹೇ ಇಸ್ಮೇ ಕಿಸಿ ಕೋ ಕನ್ಫ್ಯೂಷನ್ ರಖನಾ ನಹೀ ಹೈ. ಲೋಕಸಭಾ ಅಧಿವೇಶನ ಮುಗಿದಿದ್ದು ಎಲ್ಲರೂ ಕೂಡ ಮುಂದಿನ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ಈ ನಡುವೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಇದು ಕೂಡ ಬಿಜೆಪಿ ಪಡೆಗೆ ಮುಂದಿನ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದಿದ್ದು ಮತ ಎಣಿಕೆ ಇನ್ನೂ ಕೂಡ ಮುಂದುವರಿತಾನೇ ಇದೆ. ಅತಂತ್ರ ಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನದಲ್ಲಿ ಈ ಬಾರಿಯೂ ಕೂಡ ಅಲ್ಲಿ ಅತಂತ್ರ ಫಲಿತಾಂಶವೇ ಬಂದಿರುವಂಥದ್ದು. ಜೈಲಲ್ಲಿ ಇದ್ದುಕೊಂಡೇ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮ್ಯಾಜಿಕ್ ಮಾಡಿದ್ದಾರೆ, ಆದರೆ ಯಾವುದೇ ಪಕ್ಷ ಮ್ಯಾಜಿಕ್ ನಂಬರನ್ನು ತಲುಪಿಲ್ಲ. ಇಮ್ರಾನ್ ಖಾನ್ ಪಕ್ಷ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸುವುದರಲ್ಲಿ ಮಾತ್ರ ಯಶಸ್ವಿಯಾಗಿದೆ. ಹಾಗಿದ್ರೂ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಹಾಗೂ ಬಿಲಾವಲ್ ಭುಟ್ಟೋ ಸಮ್ಮಿಶ್ರ ಸರ್ಕಾರ ನಡೆಸುವುದಕ್ಕೆ ಹೊರಟಿದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತೆ ಅತಂತ್ರ ಫಲಿತಾಂಶ. ಜೈಲಲ್ಲಿದ್ದರೂ ಇಮ್ರಾನ್ ಖಾನ್ ಮೇಲುಗೈ. ಪಾಕಿಸ್ತಾನದಲ್ಲಿ ಮೊನ್ನೆಯಷ್ಟೇ ಸಾರ್ವತ್ರಿಕ ಚುನಾವಣೆ ನಡೆದಿದೆ. ನಿನ್ನೆಯಿಂದ ಮತ ಎಣಿಕೆ ನಡೆದಿದ್ದು ಇಂದು ಕೂಡ ಮುಂದುವರೆದಿದೆ. ಈ ನಡುವೆ ಪಾಕ್ನಲ್ಲಿ ಮತ್ತೆ ಅತಂತ್ರ ಫಲಿತಾಂಶ ಬರುವ ಮುನ್ಸೂಚನೆ ಕೊಟ್ಟಿದೆ. ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರ ಪಾಕಿಸ್ತಾನ ಮುಸ್ಲಿಂ ಲೀಗ್ ಎದುರು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪಿಟಿಐ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಗಳೇ ಮುನ್ನಡೆ ಸಾಧಿಸಿದ್ದಾರೆ. ಪಾಕಿಸ್ತಾನದ ಒಟ್ಟು 266 ಕ್ಷೇತ್ರಗಳ ಪೈಕಿ 265 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ ಇಮ್ರಾನ್ ಖಾನ್ ನೇತೃತ್ವದ ಪಾಕಿಸ್ತಾನ್ ತೆಹರಿಕ್ ಇ ಇನ್ಸಾಫ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು 91 ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ದಾರೆ. ನವಾಜ್ ಷರೀಫ್ ಅವರ ಪಾಕಿಸ್ತಾನ ಮುಸ್ಲಿಂ ಲೀಗ್ ಪಕ್ಷ 71 ಸ್ಥಾನಗಳಲ್ಲಿ ಗೆದ್ದಿದೆ. ಹಾಗೆ ಬಿಲಾವಲ್ ಭುಟ್ಟೋ ಅವರ ಪಾಕಿಸ್ತಾನ ಪೀಪಲ್ ಪಾರ್ಟಿ 53 ಸ್ಥಾನದಲ್ಲಿ ಗೆಲುವು ಸಾಧಿಸಿದೆ. ಇನ್ನುಳಿದಂತೆ 35 ಸ್ಥಾನಗಳಲ್ಲಿ ಬೇರೆಯವರು ಗೆದ್ದಿದ್ದರೆ 15 ಸ್ಥಾನಗಳ ಫಲಿತಾಂಶ ಇನ್ನೂ ಬಂದಿಲ್ಲ. ಬಹುಮತ ಬೇಕಾದರೆ 133 ಸ್ಥಾನಗಳನ್ನು ಒಂದು ಪಕ್ಷ ಗೆಲ್ಲಬೇಕಿದೆ. ಪಾಕ್ನಲ್ಲಿ ಕಿಂಗ್ ಮೇಕರ್ ಬಿಲಾವಲ್ ಭುಟ್ಟೋ. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲಿ ಯಾವುದೇ ಪಕ್ಷ ಕೂಡ ಬಹುಮತ ಪಡೆದಿಲ್ಲ. ಇಮ್ರಾನ್ ಖಾನ್ ಅವರ ಪಕ್ಷವೇ ಸದ್ಯದ ಮಟ್ಟಿಗೆ ಬಹುದೊಡ್ಡ ಪಕ್ಷವಾಗಿದೆ. ಈ ನಡುವೆ ಬಿಲಾವಲ್ ಭುಟ್ಟೋ ಅವರ ಪಾಕಿಸ್ತಾನ ಪೀಪಲ್ ಪಾರ್ಟಿಯೇ ಈಗ ನಿರ್ಣಾಯಕ ಸ್ಥಾನದಲ್ಲಿದೆ. ಮೂಲಗಳ ಪ್ರಕಾರ ಪಿಪಿಪಿ ಹಾಗೂ ನವಾಜ್ ಷರೀಫ್ ಅವರ ಪಿಎಂಎಲ್ಎನ್ ಪಕ್ಷ ಸಮ್ಮಿಶ್ರ ಸರ್ಕಾರ ರಚಿಸಲು ಒಪ್ಪಿಕೊಂಡಿದೆ ಎನ್ನಲಾಗಿದೆ. ಇಮ್ರಾನ್ ಖಾನ್ಗೆ 12 ಕೇಸ್ಗಳಲ್ಲಿ ಜಾಮೀನು. ಕಳೆದ ವರ್ಷ ಮೇನಲ್ಲಿ ಸೇನಾ ನೆಲೆಗಳ ಮೇಲೆ ದಾಳಿ ತೋಷಾ ಖಾನಾ ಕೇಸ್ ಸಂಬಂಧ ಇಮ್ರಾನ್ ಖಾನ್ ವಿರುದ್ಧ 12 ಕೇಸ್ಗಳಿದ್ದು ಜೈಲು ಪಾಲಾಗಿದ್ದರು. ಇಮ್ರಾನ್ ಖಾನ್ ಸ್ಪರ್ಧಿಸದಂತೆಯೂ ನಿಷೇಧ ಹೇರಲಾಗಿತ್ತು. ಅಲ್ಲದೆ ಇಮ್ರಾನ್ ಖಾನ್ ಪಕ್ಷದ ಚಿಹ್ನೆ ಬ್ಯಾಟ್ ಅನ್ನು ಬ್ಯಾನ್ ಮಾಡಲಾಗಿತ್ತು. ಜೈಲಿನಲ್ಲೇ ಇದ್ರೂ ಇಮ್ರಾನ್ ಖಾನ್ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಹೆಚ್ಚಿನ ಸ್ಥಾನ ಗಳಿಸಿದ್ದಾರೆ. ಈ ನಡುವೆ ಇಮ್ರಾನ್ ಖಾನ್ ವಿರುದ್ಧದ 12 ಕೇಸ್ಗಳಲ್ಲಿ ಪಾಕಿಸ್ತಾನದ ಭಯೋತ್ಪಾದನಾ ನಿಗ್ರಹ ನ್ಯಾಯಾಲಯ ಜಾಮೀನು ನೀಡಿದೆ. ಎರಡು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಇಮ್ರಾನ್ ಖಾನ್ ಅವರನ್ನು 2022 ಏಪ್ರಿಲ್ನಲ್ಲಿ ನವಾಜ್ ಷರೀಫ್ ಹಾಗೂ ಪಿಪಿಪಿ ಪಾರ್ಟಿ ಸೇರಿಕೊಂಡು ಉರುಳಿಸಿ ಸಮ್ಮಿಶ್ರ ಸರ್ಕಾರ ರಚಿಸಿದ್ವು. ಈಗಲೂ ಚುನಾವಣಾ ಫಲಿತಾಂಶ ಅತಂತ್ರವಾಗಿ ಬಂದಿದೆ. ಮತ್ತೆ ಪಾಕ್ ನೆಲದಲ್ಲಿ ನವಾಜ್ ಷರೀಫ್ ಹಾಗೂ ಬಿಲಾವಲ್ ಭುಟ್ಟೋ ಪಕ್ಷಗಳೇ ಸಮ್ಮಿಶ್ರ ಸರ್ಕಾರ ರಚಿಸುವ ಸಾಧ್ಯತೆ ಇದೆ. ಈ ಚುನಾವಣೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ 4 ದಿನ ಮದ್ಯದ ಗಡಿ ಬಂದ್ಗೆ ಆದೇಶ ನೀಡಿದ್ದಕ್ಕೆ ಬಾರ್ ಅಸೋಸಿಯೇಷನ್ ಹಾಗೂ ಹೋಟೆಲ್ ಮಾಲೀಕರು ಸಿಡಿದೆದ್ದಿದ್ದಾರೆ. ಕೇವಲ 16,000 ಮತದಾರರು ಒಂದು ಶಿಕ್ಷಕರ ಚುನಾವಣಾ ಕ್ಷೇತ್ರದಲ್ಲಿ ಇರುವಂಥದ್ದು. ಫೆಬ್ರವರಿ 14-17 ಮದ್ಯ ನಿಷೇಧವನ್ನು ಮಾಡಿದ್ದಾರೆ. ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ ಇರೋದ್ರಿಂದ 450 ಕೋಟಿಯಷ್ಟು ವ್ಯವಹಾರ ಸ್ಥಗಿತ ಆಗಲಿದೆ. ಅಬಕಾರಿ ಇಲಾಖೆಗೂ ಕೂಡ 240 ಕೋಟಿಯಷ್ಟು ತೆರಿಗೆ ಕಡಿತ ಆಗಲಿದೆ. ಹೀಗಾಗಿ ಆದೇಶ ಮರುಪರಿಶೀಲಿಸಬೇಕು ಅನ್ನುವಂತಹ ಒತ್ತಾಯವನ್ನು ಈಗ ಬಾರ್ ಮಾಲೀಕರು ಮಾಡ್ತಾ ಇದ್ದಾರೆ. ಇದು ಕಾನೂನಲ್ಲಿ ಇದೆ ಅಂತ ಹೇಳ್ತಾರೆ, ಆದರೂ ಕೂಡ ಈ ಆದೇಶದಿಂದ ಬಹಳಷ್ಟು ಸನ್ನದ್ಧರಿಗೆ ತೊಂದರೆ ಆಗ್ತದೆ. ಮಾತ್ರ ಅಲ್ಲ, ಸರ್ಕಾರಕ್ಕೂ ಕೂಡ ರಾಜಸ್ವದ ಕೊರತೆ ಆಗ್ತದೆ. ಬೆಂಗಳೂರು ನಗರ ಒಂದರಲ್ಲೇ ಸುಮಾರು 3,900 ಬಾರ್ಗಳು ವೈನ್ ಶಾಪ್ಗಳು ಕಾರ್ಯನಿರ್ವಹಿಸುತ್ತವೆ. ಕರ್ನಾಟಕದಲ್ಲಿ
12,500 ಸನ್ನದ್ದುಗಳಲ್ಲಿ ಸುಮಾರು 4,000ದಷ್ಟು ಬೆಂಗಳೂರಿನಲ್ಲಿ ಇರೋದು. ಟೋಟಲ್ ರಾಜಸ್ವದ ಲೆಕ್ಕಾಚಾರ ತಗೊಂಡಾಗ ಬೆಂಗಳೂರು ನಗರದ ಒಂದರಿಂದಲೇ ಸುಮಾರು 35-40% ರಾಜಸ್ವ ಕ್ರೋಢೀಕರಣ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಅಂಗಡಿಗಳನ್ನ 4 ದಿನಗಳ ಕಾಲ ಮುಚ್ಚಬೇಕು ಅನ್ನೋದು ಎಷ್ಟು ಸಮಂಜಸ ಅಂತ ಅವರು ತಿಳ್ಕೋಬೇಕು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ನಡೀತಾ ಇದ್ದು, ಜಾತ್ರಾ ಮಹೋತ್ಸವದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಶಾಸಕರಾದ ಗಣೇಶ್ ಪ್ರಸಾದ್, ದರ್ಶನ್, ಧ್ರುವ ನಾರಾಯಣ್ ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದ ವೇದಿಕೆಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಂತೆಯೇ ಕೆಲವರು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ.